What is finite and what is infinite? ಗಣಿತ ಮತ್ತು ಅಗಣಿತ ಅಂದರೆ ಏನು? ಗಣಿತ ಅಂದಾಗ ನಾವು ಮಾತಾಡ್ತಿರೋದು ಸಂಪೂರ್ಣ ಸಂಖ್ಯಾ ವ್ಯವಸ್ಥೆಯ ಬಗ್ಗೆ. ಗಣಿತಶಾಸ್ತ್ರ ಅಂದರೆ ಒಂದರಿಂದ ಕೊನೆ ಸಂಖ್ಯೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮಗೆ ಕೊನೆ ಸಂಖ್ಯೆ ಗೊತ್ತಿಲ್ಲದೇ ಇರೋದರಿಂದ ನಾವು ಅಗಣಿತ ಅಂದ್ವಿ. ಗಣಿತ ಅಂದರೆ ಎಣಿಸಬಹುದು. ನಮಗೆ ಎಣಿಸಲಾಗದ್ದಕ್ಕೆ ಕ್ಯಾಲ್ಕುಲೇಟರ್ ನಿರ್ಮಿಸಿದ್ವಿ, ಕ್ಯಾಲ್ಕುಲೇಟರ್ ಎಣಿಸಲಾಗದ್ದಕ್ಕೆ ಕಂಪ್ಯೂಟರ್ ನಿರ್ಮಿಸಿದ್ವಿ, ಕಂಪ್ಯೂಟರ್ ಎಣಿಸಲಾಗದ್ದಕ್ಕೆ ಸೂಪರ್ ಕಂಪ್ಯೂಟರ್ ನಿರ್ಮಿಸಿದ್ವಿ. ಆದರೆ ಸಂಖ್ಯೆಗಳು ಅಲ್ಲಿಗೆ ಮುಕ್ತಾಯವಾಗಲ್ಲ, ಅವು ಮುಂದುವರಿತಾನೆ ಹೋಗುತ್ತವೆ. ನೀವು ಸುಪ್ರೀಂ ಕಂಪ್ಯೂಟರ್ ನಿರ್ಮಿಸಿದ್ರು ನಿಜವಾಗಿ ಎಣಿಸೋಕ್ಕಾಗಲ್ಲ, ಅದು ಮುಂದುವರಿತಾನೇ ಹೋಗುತ್ತೆ. ಅದಕ್ಕೆ ನಾವು ಅಗಣಿತ ಅನಂತ ಅನ್ನುವಂಥದ್ದು ಒಂದಿದೆ ಅಂದ್ವಿ. ಅಂದರೆ ಅದು ನಮ್ಮ ಗ್ರಹಿಕೆಯನ್ನು ಮೀರಿದ್ದು ಅಂತ. ನಾವು ಅಗಣಿತ ಅನ್ನೋದನ್ನು ಒಂದು ಅಂತಿಮ ಸಂಖ್ಯೆ ಅಂತ ಹೇಳ್ತಿಲ್ಲ. ಯಾವುದು ನಮ್ಮ ಗ್ರಹಿಕೆಯಲ್ಲಿ ಇಲ್ಲವೋ ಅದನ್ನು ನಾವು ಅಗಣಿತ ಅಂತ ಕರೀತಿದ್ದೀವಿ. ಅಗಣಿತ ಅಂದರೆ ಬೃಹತ್ ಸಂಖ್ಯೆ ಅಂತಲ್ಲ, ನಿಜವಾಗಿ ಅದೊಂದು ಸಂಖ್ಯೆನೇ ಅಲ್ಲ, ಅದು ಸಂಖ್ಯಾ ವ್ಯವಸ್ಥೆಯಿಂದ ಹೊರಗಿದೆ. ಸೊನ್ನೆ ಕೂಡ ಸಂಖ್ಯಾ ವ್ಯವಸ್ಥೆಯಿಂದ ಹೊರಗಿದೆ, ಆದರೆ ನಾವು ಅದನ್ನು ಅಳವಡಿಸ್ಕೊಂಡ್ವಿ. ಯಾಕಂದರೆ ನಮಗೆ ಬೆರಳುಗಳ ಸಂಖ್ಯೆಗಿಂತ ಮುಂದೆ ಹೋಗೋಕ್ಕಾಗಲಿಲ್ಲ, ಆದ್ದರಿಂದ ಅಳವಡಿಸ್ಕೊಂಡ್ವಿ. ರೋಮನ್ರು ಹೇಗೆ ಎಣಿಕೆ ಮಾಡ್ತಿದ್ರು ಗೊತ್ತಾ? ಎಷ್ಟು ಕಿತ್ತೋಗಿರೋ ಗಣಿತ ಅವರದ್ದು ಗೊತ್ತಾ? ಗೊತ್ತಿಲ್ವ? ರೋಮನ್ ನಂಬರ್ಗಳು ಗೊತ್ತು ತಾನೇ? 200 ತಲುಪೋಷ್ಟರಲ್ಲಿ ನೀವು ಹೂಚರಾಗಿರ್ತೀರಿ. ಹಾಗಾಗಿ ಭಾರತೀಯರು ಸೊನ್ನೆಯನ್ನು ಅಳವಡಿಸಿಕೊಂಡು ಸಂಖ್ಯಾ ವ್ಯವಸ್ಥೆ ತಂದರು. ಇಲ್ಲಾಂದರೆ ನೀವು ಸಂಖ್ಯೆಗಳಲ್ಲಿ ಕಳೆದು ಹೋಗ್ತೀರಿ. ಸಂಖ್ಯಾ ವ್ಯವಸ್ಥೆಗೆ ಸೇರಿಲ್ಲದ್ದನ್ನು ಸಂಖ್ಯಾ ವ್ಯವಸ್ಥೆಗೆ ಪೂರಕವಾಗಿ ಅಳವಡಿಸಿಕೊಂಡರು, ಅದೇ ಸೊನ್ನೆ. ಇವರೆಲ್ಲ ಗಣಿತದ ಅಭಿಮಾನಿಗಳಲ್ಲ, ಇವರು ಭಾರತೀಯರು. ರಾಷ್ಟ್ರೀಯತೆ ಬೆಳೀತಾ ಇದೆ. ಆದ್ದರಿಂದ ಅಗಣಿತ ಅದರ ಜೊತೆ ಏನು ಮಾಡೋದು ಅಂತ ಅಚ್ಚರಿ ಪಡ್ತಾ ಇದ್ದಾಗ ಭಾರತದ ಯೋಗಿಗಳು ಒಂದು ದಾರಿ ಕಂಡುಕೊಂಡರು. ಅವರು ತಮ್ಮ ಕೈಯನ್ನೇ ಹೀಗೆ ಇಟ್ಕೊಂಡರು. ಅವರ ಜೀವನದ ಅನುಭವ ಅಪರಿಮಿತವಾದಾಗ ಅವರು ಪರೀಕ್ಷೆ ಮಾಡಿಕೊಂಡರು. ಅವರಿಗೆ ಗೊತ್ತಾಯಿತು ಅವರದೇ ಜೀವಶಕ್ತಿ ಹೀಗೆ ಚಲಿಸ್ತಾ ಇತ್ತು. ಯಾವಾಗೆಲ್ಲ ಅವರು ಅಪರಿಮಿತವಾದರೂ ಅವರ ಜೀವಶಕ್ತಿ ಈ ವಿನ್ಯಾಸವನ್ನು ಪಡೀತಿತ್ತು. ಅದಕ್ಕೆ ಅವರು ಈ ಚಿಹ್ನೆಯನ್ನು, ಯಾವುದು ಸಂಖ್ಯಾರಹಿತವೋ ಸಂಖ್ಯಾ ವ್ಯವಸ್ಥೆಯನ್ನು ಮೀರಿದೆಯೋ ಅದಕ್ಕೆ ಕೊಟ್ಟರು. ಇಂದು ನೀವು ಅದನ್ನು ಅಗಣಿತದ ಅಥವಾ ಅಪರಿಮಿತದ ಚಿಹ್ನೆಯಾಗಿ ಬಳಸ್ತಿದ್ದೀರಿ. ಇದನ್ನು ಆರ್ಬರಸ್ ಅಂತಾನೂ ಕರೀತಿದ್ರು. ಅಂದರೆ ಹಾವು ತನ್ನ ಬಾಲಾನೇ ತಾನೇ ತಿನ್ನೋ ಥರ ಸುತ್ತಿಕೊಳ್ತಿರೋದು, ಅದು ಅಗಣಿತದ ಚಿಹ್ನೆ ಆಯಿತು. ಇದು ಯಾಕೆ ಮಹತ್ವದ್ದು ಅಂದರೆ ಇದು ಅಭಿವ್ಯಕ್ತ, ಇದು ನಮ್ಮಲ್ಲೇ ನಮ್ಮ ಜೀವಶಕ್ತಿಯಲ್ಲೇ ಅಭಿವ್ಯಕ್ತವಾಗಿದೆ. ನಾವು ನಮ್ಮ ಅನುಭವದಲ್ಲಿ ಅಪರಿಮಿತರಾದಾಗ ನಮ್ಮ ಜೀವಶಕ್ತಿ ಈ ರೀತಿ ಚಲಿಸುತ್ತೆ, ಇಲ್ಲದಿದ್ದರೆ ಅದು ಹೀಗೆ ಚಲಿಸ್ತಿರುತ್ತೆ, ಸುರುಳಿ ರೀತಿ. ಸುರುಳಿಯನ್ನು ಯೋಗದಲ್ಲಿ ಅಥವಾ ಈ ಸಂಸ್ಕೃತಿಯಲ್ಲಿ ಸಂಸಾರ ಅಂತಾರೆ. ಸುರುಳಿ ಅಂದರೆ ಅದು ಕೊನೆಯಿಲ್ಲದ ಪ್ರಕ್ರಿಯೆ, ಅದು ಸುತ್ತುತ್ತಾನೇ ಇರುತ್ತೆ. ಮತ್ತೆ ಅದು ವೃತ್ತಾಕಾರವಾಗಿದೆ, ಅಂದರೆ ಒಂದು ರೀತಿಯಲ್ಲಿ ಅದು ನಿಯಂತ್ರಿತವಾಗಿದೆ.
ಆ ನಿಯಂತ್ರಿತ ಗೋಳದಲ್ಲಿ ನಿರಂತರವಾಗಿ ಚಲಿಸ್ತಾನೇ ಇರುತ್ತೆ. ಮತ್ತೆ ಜನರು ನೀವು ಹಾಗೆ ಇರಬೇಕಂತಲೇ ನಿರೀಕ್ಷಿಸೋದು. ನೀವು ಇಲ್ಲೇ ಎಲ್ಲೋ ಹತ್ತಿರ ಇದ್ದುಕೊಂಡು ಒಂದಷ್ಟು ಸುತ್ತುತ್ತಾ ಇದ್ದರೆ ಅವರಿಗೆ ಪರವಾಗಿಲ್ಲ. ನೀವು ಸತ್ಯದ ಅನ್ವೇಷಣೆಯಲ್ಲಿ ಹೀಗೆ ಹೋಗಬೇಕು ಅಂದರೆ ನಿಮ್ಮ ಸಂಸಾರ ನಿಮ್ಮನ್ನು ಬಿಡಲ್ಲ. ಅದರಿಂದನೇ ಪ್ರಪಂಚದಲ್ಲಿ ನೀವು ಸಿಗರೇಟ್ ಸೇದಿದರೆ, ಮದ್ಯಪಾನ ಮಾಡಿದರೆ ಅಥವಾ ಸ್ವಲ್ಪ ಸ್ತ್ರೀಲೋಲರಾಗಿದ್ದರೂ ಅವರಿಗೆ ಪರವಾಗಿಲ್ಲ. ಆದರೆ ನಾನೊಬ್ಬ ಗುರುವಿನ ಹತ್ರ ಹೋಗ್ತಿದ್ದೀನಿ ಅಂದರೆ ಅತಿ ಘೋರವಾದ ಪ್ರತಿರೋಧ ಬರುತ್ತೆ. ಯಾಕಂದರೆ ಈಗ ನೀವು ಹೀಗೆ ಹೋಗ್ತೀರಿ ಅಂತ ಅವರಿಗೆ ಗೊತ್ತು. ಇದು ಮುಗಿದಿದೆ, ಸುತ್ತು ಹೊಡಿತಿದ್ದಾಗ ಅಲ್ಲಿ ಇಲ್ಲಿ ಹೋದರೂ ವಾಪಸ್ಸಾಗ್ತೀರಿ. ಆದರೆ ಒಮ್ಮೆ ನೀವು ಹೀಗೆ ಹೊರಟ್ರೆ ನೀವು ಕಳೆದು ಹೋದ್ರಿ ಅವ್ರ ಪ್ರಕಾರ. ಆದರೆ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ನೀವೆಲ್ಲ ಓಡಿ ಹೋಗಬೇಕು ಅಂತಲ್ಲ. ಏಕೆಂದರೆ ನೀವು ಜೀವಿಸೋದಕ್ಕೆ ಆಯ್ಕೆ ಮಾಡಿಕೊಳ್ಳುವ ಪ್ರದೇಶ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ. ಮನೆಯಲ್ಲಿದ್ದರೂ ಆಶ್ರಮದಲ್ಲಿದ್ದರೂ ಮುಕ್ತರಾಗಿರಬಹುದು ಅಥವಾ ಕಟ್ಟಿಬಿದ್ದಿರಬಹುದು. ಆದ್ದರಿಂದ ಭೂಪ್ರದೇಶ ನಿರ್ಧರಿಸಲ್ಲ, ನಿಮ್ಮೊಳಗಿನ ಜೀವಶಕ್ತಿಯ ಚಲನೆ ನಿರ್ಧರಿಸುತ್ತೆ. ಅದು ಸುತ್ತುತ್ತಾ ಇದೆಯಾ ಅಥವಾ ಸರಿಯಾದ ಲೂಪ್ನಲ್ಲಿದೆಯಾ, ಅದು ತನ್ನ ಅಗಣಿತ ಸ್ವರೂಪದ ಕಡೆ ಸಾಗುತ್ತಿದೆಯಾ ಅಂತ. ನೀವು ಈ ಜೀವದ ಬಾಗಿಲುಗಳನ್ನು ತೆರೆದಿಟ್ಟಿದ್ರೆ ಅದು ಸ್ವಾಭಾವಿಕವಾಗಿ ಹೀಗೆ ಚಲಿಸುತ್ತೆ. ಯಾಕಂದರೆ ಅಗಣಿತ ಸಾಧ್ಯತೆಗಳು ತೆರೆದೇ ಇವೆ. ಈ ಬ್ರಹ್ಮಾಂಡದಲ್ಲಿರೋ ಎಲ್ಲ ಜೀವಶಕ್ತಿಯೂ ನಿಮಗೆ ಲಭ್ಯ. ಒಮ್ಮೆ ನಿಮ್ಮ ಜೀವಶಕ್ತಿಯನ್ನು ಅಗಣಿತದೆಡೆಗೆ ತಿರುಗಿಸಿದರೆ ಜೀವನ ಬೇರೆಯದೇ ನಿಟ್ಟಿನಲ್ಲಿ ನಡೆಯುತ್ತೆ ಸಂಪೂರ್ಣವಾಗಿ. ನಾವು ಅಗಣಿತದ ಒಂದು ಚಿಹ್ನೆಯನ್ನು ಹಾಕ್ತೀವಿ. ಅಗಣಿತದ ಈ ಚಿಹ್ನೆ ಇದು ಮನುಷ್ಯರು ಹುಟ್ಟು ಹಾಕಿರೋ ಚಿಹ್ನೆ ಅಲ್ಲ, ಇದು ನಿಜವಾಗಲೂ ಆಗತ್ತೆ. ಕೈಯನ್ನು ಬೇರೆಯವರ ತಲೆ ಮೇಲೆ ಇಡ್ತಾ ಹೋಗಬೇಡಿ. ಯಾರಿಗೆ ಗೊತ್ತು, ನೀವು ಭಸ್ಮಾಸುರನ ಪುನರ್ಜನ್ಮ ಆಗಿರಬಹುದು. ಹಾಗಾಗಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಕೈಯಲ್ಲಿಡಬೇಕು ಅಂತ ನಾನು ಹೇಳಲ್ಲ. ಆದರೆ ಅವರು ಒಂದು ಸ್ಥಿತಿಯಲ್ಲಿದ್ದಾಗ ಅವರ ತಲೆ ಮೇಲೆ ನಿಮ್ಮ ಕೈಯನ್ನು ಹಿಡಿದ್ರೆ ಜೀವಶಕ್ತಿ ಹೀಗೆ ಚಲಿಸ್ತಿರೋದು ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ಅಂತ ಹೇಳಲ್ಲ, ನೀವು ಹೋಗಿ ಎಲ್ರಿಗೂ ಇದನ್ನು ಮಾಡೋದು ಬೇಡ. ಆದ್ದರಿಂದ ಇದು ನಾವು ಹುಟ್ಟು ಹಾಕಿರೋದಲ್ಲ, ಇದು ಜೀವಶಕ್ತಿಯ ಸ್ವಾಭಾವಿಕ ಚಲನ ರೀತಿ. ಜೀವನದ ಸೀಮಿತ ಆಯಾಮ ಅಸ್ತಿತ್ವದ ಅಪರಿಮಿತತೆಯನ್ನು ಮುಟ್ಟಿದಾಗ ಇನ್ನೂ ಮಿತವಾಗಿದ್ದು ಈ ದೇಹವನ್ನು ನಡೆಸಬೇಕಾದ ಜೀವಶಕ್ತಿ ಹೀಗೆ ಚಲಿಸಲಾರಂಭಿಸುತ್ತೆ. ಈ ದೇಹವನ್ನು ಕೆಲಸ ಮಾಡುವ ಹಾಗೆ ಇಡೋ ಸಲುವಾಗಿ ಸೀಮಿತವಾಗಿರಬೇಕಾದ ಜೀವಶಕ್ತಿ ವ್ಯವಸ್ಥೆ ಅಪರಿಮಿತವಾಗಿ ಬಿಟ್ಟರೆ ಇದಕ್ಕೆ ಒಂದು ಜೀವವಾಗಿ ಇರಕ್ಕಾಗಲ್ಲ, ಅದು ಹೋಗಿಬಿಡುತ್ತೆ. ಆದರೆ ಈ ದೇಹದ ಅಂಚಿನೊಳಗೆ ಇದ್ದುಕೊಂಡೇ ಅಪರಿಮಿತವಾದ ಆಯಾಮವನ್ನು ಸ್ಪರ್ಶಿಸುತ್ತಿದೆ. ಆಗ ಸೀಮಿತವಾದ ಈ ಜೀವಶಕ್ತಿ ಹೀಗೆ ಚಲಿಸುತ್ತೆ. ನಾವು ಅಗಣಿತದ ಚಿಹ್ನೆಯನ್ನು ರೂಪಿಸಿದ್ದು ಹಾಗೆ. ದ ಝೀರೋ ಅಂಡ್ ದ ಇನ್ಫೈನೈಟ್ ಮೇಡ್ ಇನ್ ಇಂಡಿಯಾ. ಯಾಕಂದರೆ ಒಂದು ಪ್ರಬುದ್ಧವಾದ ಧ್ಯಾನಸ್ಥ ಚೇತನ ಮಾತ್ರ ಏನೂ ಅಲ್ಲದ ಒಂದು ಸಂಖ್ಯೆಯನ್ನು ನಿರೂಪಿಸಬಲ್ಲ. ಸೊನ್ನೆ ಏನೂ ಅಲ್ಲ, ಅಗಣಿತವೂ ಒಂದು ರೀತಿಯಲ್ಲಿ ಏನೂ ಅಲ್ಲ. ತರ್ಕವನ್ನು ಮೀರಿದ ಸಂಖ್ಯಾ ವ್ಯವಸ್ಥೆಯನ್ನು ನಿರೂಪಿಸೋದು
ಒಂದು ಪ್ರಬುದ್ಧ ಧ್ಯಾನಸ್ಥ ಚೇತನಕ್ಕೆ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಅದು ಅಸಾಧ್ಯ. ನಾವು ಅಗಣಿತದ ಚಿಹ್ನೆಯನ್ನು ತೋರಿಸ್ತೀವಿ, ಅಲ್ಲಿ ಒಂದು ಪುಟ್ಟ ಬಿಂದು ಇರುತ್ತೆ, ಅದು ಗೆರೆಯ ಮೇಲೆ ನಿಧಾನವಾಗಿ ಚಲಿಸುತ್ತಾ ಅಗಣಿತದ ಚಿಹ್ನೆಯನ್ನು ಕ್ರಮಿಸುತ್ತೆ. ಒಂದು ಸುತ್ತು ಬರುವುದಕ್ಕೆ 4.5 ನಿಮಿಷ ತೆಗೆದುಕೊಳ್ಳುತ್ತೆ. ನೀವು ನೋಟ ಮತ್ತು ಮನಸ್ಸನ್ನು ಅದರ ಮೇಲೆ ನೆಡಿ, ಸಾಧ್ಯವಿದ್ದರೆ ಭಾವನೆಯನ್ನು ಆ ಬಿಂದುವಿನ ಮೇಲೆ ನೆಡಿ. ಏಕೆಂದರೆ ಭಾವನಾತ್ಮಕರಾಗಿದ್ದ ಹೊರತು ಹೆಚ್ಚಿನವರಿಗೆ ಯಾವುದರಲ್ಲೂ ಮನಸ್ಸಿಡಕ್ಕಾಗಲ್ಲ. ಅಂಗೈಗಳನ್ನು ಮೇಲ್ಮುಖವಾಗಿ ತೆರೆದಿಟ್ಟುಕೊಂಡು ನಿಶ್ಚಲವಾಗಿ ಕುಳಿತುಕೊಳ್ಳಿ. ನಿಮ್ಮ ನೋಟದ ಗಮನ, ಮನಸ್ಸಿನ ಮತ್ತು ಭಾವನೆಗಳ ಗಮನವನ್ನು ಪೂರ್ತಿಯಾಗಿ ಬಿಳಿ ಚುಕ್ಕಿಯ ಮೇಲೆ ನೆಡಿ. ಕಣ್ಣುಗಳು ತೆರೆದಿರಲಿ.
ಕಣ್ಣುಗಳನ್ನು ಮುಚ್ಚಿ ನಿಶ್ಚಲವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಶ್ಚಲವಾಗಿ ಕುಳಿತುಕೊಳ್ಳಿ. ನಿಶ್ಚಲವಾಗಿ ಕುಳಿತುಕೊಳ್ಳಿ. ಪೂರ್ಣ ನಿಶ್ಚಲತೆ.
ಎಲ್ಲ ಚಲನೆಗಳಿಗೂ ಪ್ರಾರಂಭ ಮತ್ತು ಅಂತ್ಯ ಇದೆ. ನಿಶ್ಚಲತೆಗೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ನಿಶ್ಚಲವಾಗಿ ಕುಳಿತುಕೊಳ್ಳಿ, ಸಂಪೂರ್ಣ ನಿಶ್ಚಲತೆ. ನಿಮ್ಮ ದೇಹವನ್ನು ನಿಶ್ಚಲವಾಗಿಡಿ, ಸಂಪೂರ್ಣ ನಿಶ್ಚಲತೆ.
ನಿಧಾನವಾಗಿ, ತುಂಬ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ.